సమ్రాట్ విజయ్, సన్ ఆఫ్ దునియా విజయ్, అప్పుడు చిత్ర మగన్ కయ్యంద ట్రైలర్ రిలీజు. చిత్ర విధాయితల్వా కుస్తీ. దునియా విజయ్ అవరు చిత్రం బందిద్దో ఇదే కుస్తి మాడుకుంటు అందరె ఒక ఫైటర్ ఆగి ಹಾಗಾಗಿ ಈ ಶೀರ್ಷಿಕೆ ಈ ಚಿತ್ರಕ್ಕೆ ಬಹಳ ಸೂಕ್ತ ಅನಿಸುತ್ತೆ. ನಾಯಕರಾಗಿ ದುನಿಯಾ ವಿಜಯ್ ಅವರು ಕೂಡ ತುಂಬಾ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರಂತೆ. ಪ್ರಾರಂಭದಲ್ಲೇ ಬರುವಂತ ದುನಿಯಾ ವಿಜಯ್ ಅವ್ರ ಮಗ ಸಾಮ್ರಾಟ್ ವಿಜಯ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಯಾಕಂದ್ರೆ ಅವರ ಡೈಲಾಗ್ ಡೆಲಿವರಿ, ಖಡಕ್ ಲುಕ್ಕು ಹಾಗೂ ಫೈಟರ್ ಆಗಿ ಅವ್ರ ತಂದೆ ಬಗ್ಗೆ ಅವ್ರು ಕೊಡುವಂತಹ ಬಿಡ್ ಆಫ್ ಡೈಲಾಗ್ ಎಲ್ಲ ಕೂಡ ತುಂಬಾ ಸುಂದರವಾಗಿ ಮೂಡಿಬಂದಿದೆ. ನಿಮ್ಮ ಅಪ್ಪ ನನಗಿಂತ ದೊಡ್ಡ ಪೈಲ್ವಾನನ? ಲೇಯ್, ನಿನ್ನಂತ ಸಾವಿರ ಜನ ಪೈಲ್ವಾನರಿಗೆ ನಮ್ಮಪ್ಪ ಒಬ್ಬನೇ ಕಣ ಉಸ್ತಾದ್. ಇನ್ನು ಈ ಚಿತ್ರದ ಮೇಕಿಂಗ್ ವಿಡಿಯೋ ಒಂದಷ್ಟು ನೀವು ನೋಡಬೇಕು. ಅದ್ರ ಪ್ರಕಾರ ದುನಿಯಾ ವಿಜಯ್ ಅವರು ಹಾಗೂ ಅವ್ರ ಮಗ ಇಬ್ರು ಕೂಡ ಜಿಮ್ ನಲ್ಲಿ ಸುಮಾರು ಹೊತ್ತು ಬೆವರು ಸುರಿಸಿದ್ದಾರೆ. ಇಬ್ರು ಕೂಡ ಒಂದಷ್ಟು ಟ್ರೈನರ್ಸ್ ಇಂದ ಟಿಪ್ಸ್ ಗಳನ್ನ ತಗೊಂಡು ಯಾವ ರೀತಿ ಈ ಕುಸ್ತಿಯ ಪಾತ್ರಕ್ಕೆ ತಯಾರಾಗಬೇಕು ಅನ್ನೋದನ್ನ ತುಂಬಾ ಬದ್ಧತೆಯಿಂದ ತಯಾರಾಗಿದ್ದಾರಂತೆ. ಹಾಗಾಗೂ ಈ ಚಿತ್ರದ ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರ ಮಗ ಸಾಮ್ರಾಟ್ ವಿಜಯ್ ಅವರು ನಿಜಕ್ಕೂ ತುಂಬಾ ಪರಿಶ್ರಮ ಹಾಕಿ ಆ ದೃಶ್ಯಗಳನ್ನ ಮಾಡಿದ್ದಾರಂತ. ಟ್ರೈಲರ್ ನಲ್ಲಿ ಕಂಡುಬರುವಂತಹ ಕುಸ್ತಿಯ ಅಖಾಡ, ಧೂಳಿನ ವೈಭವೀಕರಣ ಹಾಗೂ ಆಂಜನೇಯ ಸ್ವಾಮಿ ಫೋಟೋ ಮತ್ತು ಮಧ್ಯದಲ್ಲಿ ಬರುವಂತಹ ಒಂದು ದೈತ್ಯ ಆಕಾರದ ವ್ಯಕ್ತಿ, ಸೊ ಇವೆಲ್ಲವೂ ಆ ಕತ್ತಲೆ ನಡೆಯುವಂತಹ ದೃಶ್ಯಗಳನ್ನ ತುಂಬಾ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ರಾಘು ಶಿವಮೊಗ್ಗ ಅವರು ಬೇಸಿಕಲಿ ಮೂಲತಃ ನೀನಾ ಸಮರು ಅಥವಾ ರಂಗಭೂಮಿ ನಟರಾಗಿರೋದ್ರಿಂದ ಪ್ರತಿಯೊಂದು ದೃಶ್ಯವನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅದನ್ನ ಗ್ರಹಿಸ್ತಾರೆ. ಅವರ ಈ ಹಿಂದಿನ ಚೂಡುಕಟ್ಟೆ ಸಿನಿಮಾ ಇರಬಹುದು ಅಥವಾ ಅವರ ಶಾರ್ಟ್ ಮೂವೀಸ್ ಇರಬಹುದು, ಎಲ್ಲದರಲ್ಲೂ ಕೂಡ ಅವರ ಪರಿಪೂರ್ಣವಾದಂತಹ ಇನ್ವಾಲ್ವ್ಮೆಂಟ್ ನ ನಾವು ನೋಡಬಹುದು ಈ ಚಿತ್ರದಲ್ಲೂ ಕೂಡ. ನಾ ಹೇಳಿದ ಹಾಗೆ ಒಂದು ನಿಮಿಷದ ಟ್ರೈಲರ್ ನಲ್ಲಿ ಟೀಸರ್ ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಆ ದೃಶ್ಯವನ್ನ ಅದಕ್ಕೆ ಸಮರ್ಪಕವಾಗಿ ಕಟ್ಕೊಟ್ಟಿದ್ದಾರೆ ಅಥವಾ ಸಂಯೋಜನೆ ಮಾಡಿದ್ದಾರೆ ಅನ್ನೋದು ತಿಳಿಯುತ್ತೆ. ಶೀರ್ಷಿಕೆ ಹೇಳೋ ರೀತಿ ಈ ಕುಸ್ತಿ ಅನ್ನುವಂತಹ ಚಿತ್ರ ಕುಸ್ತಿ ಪಟುವಿನ ಅಥವಾ ಪಟುಗಳ ಒಂದು ಪಂದ್ಯಾವಳಿ ಏನಿದೆ ಅದು ಸುತ್ತ ನಡೆಯುವಂತಹ ಒಂದು ವಿಭಿನ್ನವಾದಂತಹ ಕಥಾಹಂತವಂತೆ. ಈ ರೀತಿಯ ಕಥೆಗಳನ್ನ ತೆರೆ ಮೇಲೆ ತರೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಇದಕ್ಕೆ ಬೇರೆ ತರ ಆದಂತಹ ಒಂದು ಪ್ರಿಪರೇಷನ್ಸ್ ಬೇಕಾಗುತ್ತೆ. ಹಾಗಾಗಿ ಈ ಚಿತ್ರಕ್ಕೆ ಬಹಳ ಡೆಡಿಕೇಟೆಡ್ ಆಗಿ ಎಲ್ಲರೂ ಆಕ್ಟ್ ಮಾಡ್ತಾ ಇದ್ದಾರೆ. ಚಿತ್ರ ತಂಡ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ತುಂಬಾ ಅದ್ಭುತವಾದ ಚಿತ್ರ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ. ಕುಸ್ತಿ ಚಿತ್ರ ಆದಷ್ಟು ಬೇಗ ತೆರೆಗೆ ಅಪ್ಪಳಿಸಲಿ, ಎಲ್ಲ ಅಭಿಮಾನಿಗಳನ್ನ ರಂಜಿಸಲಿ ಅನ್ನೋದೇ ನಮ್ಮ ಒನ್ ಬೆಂಗಳೂರು ಸ್ಟುಡಿಯೋ ಇಂದ ನಮ್ಮ ಶುಭ ಹಾರೈಕೆಗಳು. ನೀವು ಕುಸ್ತಿ ಆಡಕ್ಕೆ ಹೋಗ್ಬೇಡಿ, ಜೊತೆಗೆ ಕುಸ್ತಿನ ಮೊಬೈಲ್ ನಲ್ಲಾಗ್ಲಿ ಅಥವಾ ಲ್ಯಾಪ್ಟಾಪ್ ನಲ್ಲಾಗ್ಲಿ ನೋಡೋದಕ್ಕೆ ಹೋಗ್ಬೇಡಿ. ಪೈರಸಿನ ಯಾವತ್ತು ಬೆಂಬಲಿಸಬಾರ್ದು. ಹಾಗಾಗಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಅನ್ನೋದೇ ನಮ್ಮ ಒನ್ ಬೆಂಗಳೂರು ಸ್ಟುಡಿಯೋ ಇಂದ ನಮ್ಮ ಮನದಾಳದ ಪ್ರೀತಿಯ ಕಾಳಜಿ. ನಿಮ್ಗೆ ಕುಸ್ತಿ ಇಷ್ಟವಾಗಿದ್ರೆ ಅಂದ್ರೆ ಕುಸ್ತಿಯ ಈ ಟ್ರೈಲರ್ ರಿವ್ಯೂ ಇಷ್ಟವಾಗಿದ್ರೆ ಇದನ್ನ ಲೈಕ್ ಮಾಡಿ, ಮರಿದನ್ನ ಶೇರ್ ಮಾಡಿ, ಜೊತೆಗೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಬಿಡಿ.